आहे नावा साहित्य समाज आता आम्हाला समजलं तर आम्ही त्याच्यावर वेगळं वाटून करतो. पण मी विचार केला की मग आम्ही हे सगळं करत असताना माझी जबाबदारी मी त्यांच्याच नव्हती. मला बी तेव्हा पर्याय करायचं होतं, मला बी कुठेतरी काहीतरी चांगलं पॅकेज घेऊन जायचं होतं. तर मला मी प्रश्न झाला की मग हे सगळे प्रश्न आमच्यासमोर असताना मग हे सोडू नको. सरकारचं म्हणजे तर मुलांना तिथे येत नाही, तुम्ही तो म्हणलं तरी जबरदस्ती तुम्ही येतात. मग ही एवढी मुलं जे होती त्यांना कोण सहारा देणार. मग आम्ही विचार केला पर्सनली एकदम बसून डिसाईड केलं की मग एक प्रोफेशनल तुम्ही वाढवू शकतो तेवढी तर शक्ती आहे माझ्याकडे, तेवढी तर माझ्याकडे कॅपॅसिटी आहे. मधील भिंत आहे तिथे तयार होत आहे म्हणतो ना, करेक्ट ना? अहो प्रेम झालं तर म्हणून त्याचं काय व्हायचं आहे. तर त्याला तुम्ही सेक्शुअल रिलेशन मध्ये काय म्हणता आता चुकीचं असून आज तर प्रेम तर असं झालेलं आहे पेटी पेटी मॅच टाईप झालेलं आहे. सकाळी बघतात अट्रॅक्शन होते, दुपारी तिला एकदम आता सगळ्यांना कनेक्टिव्हिटी होऊन गेले, दुपारी त्याच मुलीवर तुमचं डेटिंग होतंय आणि सगळ्याकडे नेहमी म्हणते आणि सकाळी तुमचं प्रेम उपसतंय कितींदा प्रेम होत राहते म्हणून. अरे तेच प्रेम तुमच्या स्वतःवर करायला शिका. 5 मिनिट तुमच्यासाठी आहे रोज, 5 मिनिट आम्हाला दुसऱ्याचं उसाबळ टॉक्सिक्स कुठली मुली कुणावर फळ केली कुणासारखं कुणावर आहे तो मुलगा कुठल्या टेन्शन पण घालते कुठल्या दिवशी घातलेला तू काल तेच ड्रेस घातलेला बघ आज ते हे सगळं विषयाचा आपल्याकडे टाइम आहे काही का नाही. स्वतःसाठी एक दिवस तर आजच्या समोर सकाळी उठल्यावर ते आम्ही बघून विचार करतो की मी कोण आहे, मी किती लकी आहे विचार करतो. ನನ್ನ ಹೆಸರು ಸ್ನೇಹಾ ಶೇಟ್ ಅಂತ. ನಾನೀಗ ಪ್ರೆಸೆಂಟ್ಲಿ ಬಿಕಾಮ್ 6M ಗೊಮಟೇಶ್ ವಿದ್ಯಾಪೀಠದಲ್ಲಿ ಓದ್ತಿದ್ದೀನಿ. ನನಗೂ ಈಗ ಮಕ್ಕಳಿಗೆ ಹೆಲ್ಪ್ ಮಾಡೋದು ಈಗ ಪಬ್ಲಿಕ್ ಸರ್ವಿಸ್ ಅದೆಲ್ಲ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಈಗ ಹೆಂಗೆ ಮಾಡೋದು ಏನು ಅದೇನು ಗೊತ್ತಿರಲಿಲ್ಲ. ಎಸ್ಪೆಷಲಿ ಇವತ್ತಿನ ಸೆಷನ್ ನಡೆದಿದ್ದು ಹೆಚ್ ಐ ವಿ ಬಗ್ಗೆ. ಸಣ್ಣಕ್ಕಿದ್ದಾಗಿಂದ ಗೊತ್ತಿರುತ್ತೆ ಹೆಚ್ ಐ ವಿ ಅಂದರೆ ಒಂದು ಡೇಂಜರಸ್ ಡಿಸೀಸ್ ಅದು ಇದು ಅಂತ. ಬಟ್ ಅದ್ರ ಬಗ್ಗೆ ರೈಟ್ ಇನ್ಫಾರ್ಮೇಷನ್ ಯಾರಿಗೂ ಗೊತ್ತಿರಲ್ಲ. ಆ ಚಿಲ್ಡ್ರನ್ಸ್ನ ಬೇರೆ ಥರ ನೋಡ್ತಾರೆ. ಆದರೆ ಇವತ್ತು ಸರ್ ಸೆಷನ್ ಕೇಳಿ ನಿಜವಾಗ್ಲೂ ತುಂಬ ಇನ್ಸ್ಪೈರ್ ಆದ್ವಿ. ಅದೇ ನಾವು ವಿದ್ಯಾಸಂಜಯ ಕಾರ್ಯಕ್ರಮ ಸರ್ ತುಂಬ ಸಾಂಗಿಟ್ಲಾಮುಳೆ ಯಂಗ್ ಜನರೇಷನ್ಸಾ ಏಕ ಬದಲನೆಸ ದೃಷ್ಟಿಕೋನ ವೇಗಳಾ ಹೋಯಿಲ್, ತ್ಯಾಂಚಾ ಬಘನೆಸ ದೃಷ್ಟಿಕೋನ ವೇಗಳಾ ಹೋಯಿಲ್, ಸಾಮಾಜಿಕ ಕರ್ತ್ಯಾತೇನಿ ಹೆಲ್ಪಿಂಗ ನೇಚರ್ ತ್ಯಾಂಚಾ ವಾಡೇಲ, ನವೀನ್ ಜನರೇಷನ್ ಕಸಾ ಪುಡೆ ವಹಾಯಲಾ ಪಾಹಿಜೆ, ನವೀನ್ ಜನರೇಷನ್ಮಧ್ಯೆ ಕಾಯ ಅಡಾಪ್ಟ್ ವಹಾಯಲಾ ಪಾಹಿಜೆ, ತ್ಯಾಂಚಿ ಕಾಯ ಹಾತಾತನ ಘೇವನ್ ನಿಸ್ತೂನ್ ಜಾಯಲಾಯ ಹೆ ತುಮಚ್ಯಾಮುಳೆ ಸಮಜಲಂ. ನನ್ನ ಹೆಸರು ಗೀತಾ ಜಮ್ನಾಳ್ ಅಂತ. ಎಚ್ ಐ ವಿ ಈಗ ಒಬ್ಬರಿಂದ ಒಬ್ಬರನ್ನ ಒಬ್ಬರನ್ನ ಮುಟ್ಟೋದ್ರಿಂದ, ಒಬ್ಬರ ಊಟ ಮಾಡಿದ್ರಿಂದ, ಅವ್ರ ಜೊತೆ ಕುಂತು ಊಟ ಮಾಡೋದ್ರಿಂದ, ಅವ್ರ ಜೊತೆ ಇರೋದ್ರಿಂದ ಬರುತ್ತೆ ಅಂತ ಕೇಸ್ ಎಲ್ಲರೂ ಆ ಮಕ್ಕಳನ್ನ ಹಾಗೆ ಎಚ್ ಐ ವಿ ಯಾರ್ಯಾರಿಗಿರುತ್ತೆ ಅವರೆಲ್ಲ ಅವರನ್ನೆಲ್ಲ ದೂರ ಇಡ್ತಾರೆ ಸಮಾಜದಿಂದ. ಹೀಗಾಗಿ ಅವ್ರಿಗೆ ಅವ್ರ ರೋಗದಿಂದ ಸಾಯೋಕ್ಕಿಂತ ಹೆಚ್ಚು ಅವ್ರ ಎಲ್ಲ ಸಮಾಜದಿಂದ ಅವ್ರನ್ನೆಲ್ಲ ದೂರ ಇಡ್ತಾರಲ್ಲ ಅವ್ರು ಒಂಟಿತನದಿಂದ ಸಾಯ್ತಾರೆ. ಹಿಂಗಾಗಬಾರ್ದಂತ ನನ್ನ ಮನಸ್ಸಿಗೆಲ್ಲಿದೆ. ನನ್ನ ಹೆಸರು ರಾಮನಗೌಡ ಪಾಟೀಲ್ ಅಂತ. ನಾನು ಇಲ್ಲೇ ಲೆಕ್ಚರ್ ಅಂತ ಗೊಮಟೇಶ್ ವಿದ್ಯಾಪೀಠದಲ್ಲಿ ಲೆಕ್ಚರರ್ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನೇನು ಸೆಷನ್ ಇತ್ತು ಸರಿಂದ ನಾವು ಭಾಳಷ್ಟು ವಿಷಯ ತಿಳಿದಿದೆ. ಮಹೇಶ್ ಫೌಂಡೇಶನ್ ಇದು ಎಚ್ ಐ ವಿ ಪಾಸಿಟಿವ್ ಮಕ್ಕಳಿಗೆ ವಸತಿ ಶಿಕ್ಷಣ ಅದ್ರ ಜೋಡಿ ವಸತಿ ಶಿಕ್ಷಣ ಮತ್ತು ರೆಸಿಡೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇವತ್ತಿನ ಸೆಷನಿಂದ ನಮ್ಗೆ ಏನು ತಿಳಿಯುತ್ತೆ ಅಂದರೆ ಮಕ್ಕಳು ಎಚ್ ಐ ವಿ ಪಾಸಿಟಿವ್ ಮಕ್ಕಳ ಬಗ್ಗೆ ಉಳ್ಕಿದ ಮಕ್ಕಳಿಗೆ ಗೊತ್ತಿರಲ್ಲ. ಸೊ ಇವತ್ತಿನ ಸೆಷನ್ ಮುಖಾಂತರ ಅವರು ಹೇಗೆ ಎಚ್ ಐ ವಿ ಪಾಸಿಟಿವ್ ಹರಡುತ್ತೆ, ಎಚ್ ಐ ವಿ ರೋಗ ಹರಡುತ್ತೆ ಒಬ್ಬರಿಂದ ಅವರು ಎಲ್ಲ ತಿಳಿಸ್ಕೊಟ್ರು. ಅದರಿಂದ ನಮ್ಮ ಮಕ್ಕಳಿಗೂ ಕೂಡ ಇವತ್ತಿನ ಸೆಷನಿಂದ ತುಂಬ ಹೆಲ್ಪ್ ಆಗಿತ್ತು. ಆದ್ದರಿಂದ ನಾನು ಮಹೇಶ್ ಫೌಂಡೇಶನ್ಗೆ ನನ್ನ ಸಂಸ್ಥೆ ವತಿಯಿಂದ ವಂದನೆಯನ್ನು ಅರ್ಪಿಸ್ತೀನಿ.